Students, in my last video class, you have visualized that some basic components of English grammar. And in this today's video class, I have come up with some of the new concepts, that is parts of speech. You might have been very familiar with the parts of speech. The parts of speech ಅಂತಕ್ಕಂಥದ್ದನ್ನು ನೀವು ತುಂಬ ಹೈಸ್ಕೂಲಲ್ಲಿ ತುಂಬ ಚೆನ್ನಾಗಿ ಓದ್ಕೊಂಡಿರ್ತೀರ. ಆ್ಯಂಡ್ ಇನ್ ದಿಸ್ ಸ್ಟೂಡೆಂಟ್ಸ್ ವಿಡಿಯೋ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದಿಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಬಿಫೋರ್ ಗೋಯಿಂಗ್ ಟು ನೋ ಬೇಸಿಕ್ ಆಫ್ ದ ಪಾರ್ಟ್ಸ್ ಆಫ್ ಸ್ಪೀಚ್, ಲೆಟ್ ಯು ಗಿವ್ ಎ ಸ್ಮಾಲ್ ಇಂಟ್ರೊಡಕ್ಷನ್ ಟುವರ್ಡ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್. ದಟ್ ಈಸ್, ದಿಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ ಯೂಸ್ಡ್ ಇನ್ ಟ್ರೆಡಿಷನಲ್ ಇಂಗ್ಲಿಷ್ ಗ್ರಾಮರ್. ಈ ಪಾರ್ಟ್ಸ್ ಆಫ್ ಸ್ಪೀಚ್ ನ ನಾವು ಟ್ರೆಡಿಷನಲ್ ಇಂಗ್ಲಿಷ್ ಗ್ರಾಮರ್ ಇಂದಲೂ ಕೂಡ ಇದನ್ನು ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಅಂಡ್ ದಿಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ವರ್ಡ್ಸ್ ಆರ್ ಕ್ಲಾಸಿಫೈಡ್ಸ್. ನಾವು ಮಾತಾಡ್ತಕ್ಕಂತಹ ವರ್ಡ್ಸ್ ಅನ್ನ ಎಕ್ಸಾಕ್ಟ್ಲಿ ಕ್ಲಾಸಿಫೈಡ್ ಮಾಡಿದ್ದಾರೆ ಆನ್ ದ ಬೇಸಿಸ್ ಆಫ್ ದ ಫಂಕ್ಷನ್ ಆಫ್ ದ ಸೆಂಟೆನ್ಸ್. ಇದರಲ್ಲಿ ವೆರಿ ಕೇರ್ಫುಲ್, ನಾವು ಮಾತಾಡ್ತಕ್ಕಂತಹ ಪ್ರತಿಯೊಂದು ವರ್ಡ್ಸ್ ಆಗಿರ್ಬೋದು ಅಥವಾ ಬರೀತಕ್ಕಂತಹ ಪ್ರತಿಯೊಂದು ಪದವಾಗಿರ್ಬೋದು, ದಿಸ್ ವರ್ಡ್ಸ್ ಆರ್ ದ ವರ್ಡ್ಸ್ ಆರ್ ಕ್ಲಿಯರ್ಲಿ ಆರ್ ಎಕ್ಸಾಕ್ಟ್ಲಿ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದ ಫಂಕ್ಷನ್ಸ್ ಇನ್ ಸೆಂಟೆನ್ಸ್. ಆ ಫಂಕ್ಷನ್ ಇನ್ ಸೆಂಟೆನ್ಸ್ ಅನ್ನು ನಾವು ಡಿವೈಡ್ ಮಾಡಿ. ಥರ್ಡ್ ಥಿಂಗ್, ಎವ್ರಿ ಸೆಂಟೆನ್ಸ್ ಯು ಸ್ಪೀಕ್ ಆರ್ ರೈಟ್ ದಟ್ ಅಬ್ಸಲ್ಯೂಟ್ಲಿ ಕಮ್ಸ್ ಅಂಡರ್ ಒನ್ ಅಮಾಂಗ್ ದ ಲೈನ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್. ನಾವು ಬರೀತಕ್ಕಂತಹ ಅಥವಾ ಮಾತಾಡ್ತಕ್ಕಂತಹ ಪ್ರತಿಯೊಂದು ಪದ 9 ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಯಾವುದರಲ್ಲಾದರೂ ಒಂದು ಖಂಡಿತ ಬರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ್ಯಾವ್ದು ಅಂತ ನೋಡೋದಾದ್ರೆ, ದಟ್ ಈಸ್ ವಿ ಆರ್ ಹ್ಯಾವಿಂಗ್ ಎ 9 ಪಾರ್ಟ್ಸ್ ಆಫ್ ಸ್ಪೀಚ್. ಒನ್ ಇಸ್ ನೌ, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಕಂಜಂಕ್ಷನ್, ಪ್ರಿಪೋಸಿಷನ್ ಅಂಡ್ ಇಂಟ್ರಾಜೆಕ್ಷನ್. ಸೊ ಈ ರೀತಿ 9 ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ನಾವಿಲ್ಲಿ ನೋಡ್ಕೋಬಹುದು. ಲುಕ್ ಅಟ್ ಹಿಯರ್, ದಿಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಇಸ್ ನಾಟ್ ಓನ್ಲಿ ಎಕ್ಸಿಸ್ಟೆಡ್ ಇನ್ ಇಂಗ್ಲಿಷ್, ಇಟ್ ಹ್ಯಾಸ್ ಬೀನ್ ದೇ ಇನ್ ಎವ್ರಿ ಲ್ಯಾಂಗ್ವೇಜ್. ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಕ್ಕಂಥದ್ದು ಕೇವಲ ಇಂಗ್ಲಿಷ್ ಭಾಷೆಯಲ್ಲಿ ಅಷ್ಟೇ ಇಲ್ಲ, ಎಲ್ಲ ಭಾಷೆಯಲ್ಲೂ ಕೂಡ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ನಾವು ಇಲ್ಲಿ ಗಮನಿಸಬಹುದು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ದಟ್ ಈಸ್ ಫಸ್ಟ್ ಐ ಆಮ್ ಗೋಯಿಂಗ್ ಟು ಸೇ ನೌನ್ ಹಿಯರ್. ನೌನ್ ಅನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ಳೋದಾದ್ರೆ, ದಿಸ್ ನೌನ್ ಇನ್ ಕನ್ನಡ ಇಟ್ ಇಸ್ ಕಾಲ್ಡ್ ಆಸ್ ನಾಮಪದ. ಇದನ್ನ ನಾವು ನಾಮಪದ ಅಂತೇಳಿ ಕರಿತೀವಿ. ದೆನ್ ವಾಟ್ ಯು ಮೀನ್ ಬೈ ನೌನ್ ಅಂತ ಅಂದ್ರೆ, ನೌನ್ ಈಸ್ ಡಿನೋಟಿಂಗ್ ಎ ನೇಮಿಂಗ್ ವರ್ಡ್, ಇಟ್ ಆಲ್ವೇಸ್ ಸ್ಟ್ಯಾಂಡ್ ಫಾರ್ ದ ನೇಮಿಂಗ್ ವರ್ಡ್. ನಾಮಪದ ಅಂತ ಹೇಳಿದ್ರೆ ಇಸ್ ನೇಮಿಂಗ್ ವರ್ಡ್, ಅಂದ್ರೆ ಹೆಸರನ್ನು ಸೂಚಿಸಲು ಬೆಳೆಸತಕ್ಕಂತಹ ಒಂದು ಅಂಶವನ್ನು ನಾವು ನೌನ್ ಅಂತ ಹೇಳಿದ್ರೆ. ನೌನ್ ಇಸ್ ಎ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಅನಿಮಲ್ಸ್ ಆರ್ ಥಿಂಗ್ಸ್. ಬಿಟ್ಟರೆ ನೌನ್ ಇಸ್ ಎ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಅನಿಮಲ್ಸ್ ಅಂಡ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ದಟ್ ಈಸ್ ರಾಜು ಇಸ್ ಎ ನೇಮ್ ಆಫ್ ಎ ಪರ್ಸನ್, ರೈಟ್? ರಾಜು ಅಂತಕ್ಕಂಥದ್ದು ಒಂದು ವ್ಯಕ್ತಿಯ ಹೆಸರು. ಅಂಡ್ ಚಿತ್ರದುರ್ಗ ಇಸ್ ಎ ನೇಮ್ ಆಫ್ ಎ ಪರ್ ಇಸ್ ಎ ನೇಮ್ ಆಫ್ ಎ ಪ್ಲೇಸ್. ಚಿತ್ರದುರ್ಗ ಅನ್ನೋದು ನೇಮ್ ಆಫ್ ಎ ಪ್ಲೇಸ್, ಒಂದು ಸ್ಥಳದ ಹೆಸರು. ಅಂಡ್ ದ ಸೇಮ್ ವೇ ಟೈಗರ್ ವಿಚ್ ಇಸ್ ಗೋಯಿಂಗ್ ಟು ಬಿ ಡಿಕ್ಲೇರ್ಡ್ ಆಸ್ ಅ ಅನಿಮಲ್, ಇಟ್ ಇಸ್ ಎ ನೇಮ್ ಆಫ್ ಎ ಅನಿಮಲ್. ಅಂಡ್ ದ ಸೇಮ್ ವೇ ದಟ್ ಇಸ್ ಅ ಥಿಂಗ್ ಇಟ್ ಇಸ್ ಪೆನ್. ಸೊ ಪೆನ್ ಅಂತಕ್ಕಂಥದ್ದು ಒಂದು ವಸ್ತುವಿನ ಹೆಸರು. ದಟ್ ಈಸ್ ವೈ ಇನ್ ದ ಕನ್ಕ್ಲೂಡಿಂಗ್ ಮ್ಯಾನರ್, ನೌನ್ ಇಸ್ ನಥಿಂಗ್ ಬಟ್ ಅ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಅನಿಮಲ್ಸ್ ಆರ್ ಥಿಂಗ್ಸ್. ಸೊ ಇದನ್ನು ನಾವು ನೌನ್ಸ್ ಅಂತ ಅಂದರೆ ನೋಯಿಂಗ್ ವಾಟ್ ಡಿ ಯು ಮೀನ್ ಬೈ ನೌನ್. ನೌನ್ ಅಂದರೆ ಏನು ಅಂತ ನೋಡೋದಾದ್ಮೇಲೆ, ದಿಸ್ ನೌನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು 4 ಕ್ಯಾಟಗರಿ. ಈ ನಾಮಪದವನ್ನು ಮತ್ತೆ 4 ಭಾಗಗಳಾಗಿ ಕ್ಲಾಸಿಫೈಡ್ ಮಾಡಿ, ದಟ್ ಈಸ್ ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ನೌನ್. ಸೊ ದಿಸ್ now can be classified into furtherly 4 groupings. Proper noun, ye hamara proper noun andre, yes here, look at here, proper noun is one among the noun which going to be denote particular person, place or things. What is look at here, proper noun andre ile en helthara andre, proper noun is one among the kinds of noun
which is going to be denotes that particular person, place or things. That is called proper noun. That is proper noun. For example, that is person. So I am going to write my name is Sachin Babu R. That is also a proper noun. That means person and name, but then our proper noun. Or place name. That is what I have written. Chitra Durga. That is also a proper noun. And also the things, that is pen or pencil or those, whatever the things you are going to be taken. So that is going to be comes under here proper noun. That means proper noun, which is going to be denotes that particular place, person and things. So this is called proper noun. And when we go to the second thing, that is common noun. What do you mean by common noun? Of course, common noun, which is going to be denotes. It is louder than denotes another, right? Common noun denotes that a name given to a person or a place or a things. Either here, common noun denotes that a common name given to a name of a person, place, common noun, that is place, person, things of the same kinds. And right? Number three, takkante esarana ittukondidre adanna naavu illi common noun anta helthu. For example, so what I am doing here, I am teaching. So far, I am going to be called as teacher. Look at here, how the common noun. Number one, we have to name the name of the common noun. So, that is a teacher. What I am doing here? Teacher. Teaching is teacher. And doctor. That is doctor one who looks into the patient, so he comes under the doctor. And these are the so many professions we can mention here under the common. That is common noun, which is going to be denotes that the common name of the common name given to a person, place or things which going to be the same kind, that is called common noun. Understand? And in the further way, when we look at it, the next kind, that is collective noun. Collective noun, anta nododadre, that is, collective noun denotes a group of a persons or things togetherly. Collective, esre hetare nodi, collective means togetherness anta, andre ondu gurisodu, ottu gurisodu anta hetare. Collective noun means which going to be denotes a group of a person or things. ಜನರ ಗುಂಪು ಅಥವಾ ವಸ್ತುಗಳ ಗುಂಪನ್ನು ನಾವೇನಂತ ಕರಿತೀವಿ, ಇಲ್ಲಿ ಟುಗೆದರ್ ಆಗಿ ಯೂಸ್ ಮಾಡಿದ್ರನ್ನ ಕಲೆಕ್ಟಿವ್ ನಾವ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮಾಬ್ ಇನ್ ಮೂವಿ. ಮಾಬ್ ಅಂತಕ್ಕಂಥದ್ದು ಜನಗಳ ಗುಂಪನ ಒಟ್ಟಿಗೆ ಹೇಳೋದಾದ್ರೆ ಮಾಬ್ ಅಂತ ಹೇಳಿ. ಅಂಡ್ ಲೇಟರ್ಲಿ ವಿ ಕ್ಯಾನ್ ಸೀ ದಟ್ ಟೀಮ್, ಇಟ್ ಈಸ್ ಎ ಟೀಮ್ ವರ್ಕ್ ಅಥವಾ ಇದು ಟೀಮ್ ವರ್ಕ್ ಇಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಟೀಮ್ ಮೀನ್ಸ್ ವಿಚ್ ಈಸ್ ಹ್ಯಾವಿಂಗ್ ಅ ಮೋರ್ ದ್ಯಾನ್ ಒನ್ ಪರ್ಸನ್, ಸೊ ದಟ್ ಈಸ್ ಕಾಲ್ಡ್ team. And also army ಅಂದ್ರೆ ಎಲ್ಲರೂ ಒಬ್ಬರಿರ್ತಾರ? No, it is again the group of persons are going to be taken as togetherness. So it is called as collective noun. ಅದನ್ನು ನಾವು collective noun ಅಂತ ಕರಿತಾವ. When we come to that, here the one more thing, it is called abstract noun. What do you mean by abstract noun? Abstract noun ಅಂದ್ರೆ ಏನು ಅಂದ್ರೆ, abstract noun which is going to be denotes the quality. Quality na denote maadbeku, or it going to be denote action, ondu kriya na denote maadbeku, or else it is going to be taken as a place. So also a state is state, ondu sthiti na namale denote maadodadre that comes under the abstract. Look at the abstract means which is going to be denote as a quality or the action or the state. This is called abstract. Our abstract comes here in examples from the life, death. So these are the majorly we can give life, life should be taken, or truth, or we can write certain things we can write here. So this is all about the abstract now. Yes, dear students, here when we are talking about a noun in a number, noun in a number, some of the difference are there in singular and plural form. For example,
words. Of course, you might have very familiar with the words. Words antakantadana vaadina kriya padangalu antane karita. Yenu words antandre, words are the words which going to be indicate action words. Ivugalanna kriya padangalu anta heltare. Yenu kriya padangalu antare? Action ana indicate maartaa iruttare. Action ana indicate maartaa iruttanta padangalanna words anta karita. For example, so there is attack. So attack anna ondu action. Attack maadu daali maartaa. And then right. Look at here. Right. Walk. That is walk. Check. Check. Blink. Blink. So these are the, that is the example for the words. So if the other one is our category in the name of the other, so you might have very familiar with these things. That is, look at it. Verbs are action and indicate maatakanta words are verbs are hagadre nam kelavaru verb antaru illage attack andre daali maadu. So idu yav form ide, this is in a be form, be one andre idu present tense, that is which is going to have present, and one more it is be two, and one more it is be three. No, be three form alla andre idu correct. Present tense, past tense, past participle ಅಂತ ಹೇಳಿ. ಹಾಗಾದ್ರೆ ಅಟ್ಯಾಕ್ ನ ವಿಡು ಫಾರ್ಮ್ ಯಾವುದು? ದಟ್ ಇಸ್ ಅಟ್ಯಾಚ್, ಎ ಟಿ ಟಿ ಎ ಸಿ ಕೆ ಇ ಡಿ, ಅಟ್ಯಾಚ್. ಓಕೆ, ಅಂಡ್ ವಿಕ್ರಿ ಫಾರ್ಮ್ ಅಗೇನ್ ಇಟ್ ಇಸ್ ಅಟ್ಯಾಚ್, ಎ ಟಿ ಟಿ ಎ ಸಿ ಕೆ ಇ ಡಿ, ಅಟ್ಯಾಚ್, ಅಟ್ಯಾಚ್. ಓಕೆ, ಅಂಡ್ ಒನ್ ಮೋರ್ ಥಿಂಗ್ ಇಟ್ ಇಸ್, ಇನ್ನೊಂದು ಇದೆ ರೈಟ್ ಅಂತ ಹೇಳಿ. ರೈಟ್ ಅನ್ನೋದು ಯಾವ ಟೆನ್ಸ್ ಇದೆ? ಎಸ್, ಇಟ್ ಇಸ್ ಇನ್ ದ ಪ್ರೆಸೆಂಟ್ ಟೆನ್ಸ್. ಅಂಡ್ ದಿ ಪಾಸ್ಟ್ ಫಾರ್ಮ್ ಇಸ್ ರೈಟ್, ರೋಟ್. And victory is written. That is written. And in the next thing is walk. That is watch. And watch. Look at one of the character characters. Yavu words initially ed in the end of the book. The words which are going to be end in the ed, it has to be pronounced as ts. Other than ts in the pronounced word. For example, look at here. W A L K E D ಅಂತ ಇದೆ, ದಟ್ ಇಸ್ ವಾಕ್ಡ್ ಅಂತ ಇದೆ. ಸೊ ಕೆಲವರೆಲ್ಲ ಹೆಂಗ್ ಪ್ರೊನೌನ್ಸ್ ಮಾಡ್ತಾರೆ ಅಂದ್ರೆ ಅದನ್ನ ವಾಕ್ಡ್ ಅಂತ ಹೇಳ್ತಾರೆ. ಇಸ್ ನಾಟ್ ಎ ಪ್ರಾಪರ್ ವೇ ಆಫ್ ದ ಪ್ರೊನೌನ್ಸಿಯೇಷನ್. ಸೊ ಹೇಗೆ ಪ್ರೊನೌನ್ಸ್ ಮಾಡಬೇಕು ಅಂದ್ರೆ ಇಡಿ ಯಾವಾಗ ಟಿ ಪ್ರೊನೌನ್ಸ್ ಆಗ್ತದೆ. ಫಾರ್ ಎಕ್ಸಾಂಪಲ್ ವಾಕ್ ವಾಚ್. ಸೊ ಈ ರೀತಿ ಪ್ರೊನೌನ್ಸ್ ಮಾಡಬಹುದು. ವಾಕ್ ವಾಚ್ ವಾಚ್ ಅಟ್ಯಾಕ್ attack, attack. So these are the words. And check, again it is check and check. And blink, blink and blink, 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 blink. ED complete pronunciation is also again TS aake aaya hai. Blink, blink, blink. So ED ki words are now adverbs modify the meaning of verbs. That means kriya visheshate yana telisthakantha adanna namu ile adverbs anta helthare. That means ee vandu verb athwa kriya hege matte hege nadithu annadanna telisukolladu adverb. For example, look at here. He studied well. For example, look at here. Studied anadu, that is verb. How the verb? So this is a verb. ಈ ಸ್ಟಡಿಡ್ ಅನ್ನೋದು ಹೇಗೆ ಆಯ್ತು ಅನ್ನೋದನ್ನು ತಿಳಿಸ್ಕೊಳ್ಳೋದಕ್ಕೆ ಇರ್ತಕ್ಕಂಥದ್ದೇ ವೆಲ್ ಅನ್ನೋ ವರ್ಡ್. ಸೊ ನಾವು ಹಿಯರ್ ವೆಲ್ ಇಸ್ ಅಡ್ವರ್ಬ್. ಅಡ್ವರ್ಬ್ ಅಂದ್ರೆ ಈ ವರ್ಬ್ ಹೇಗೆ ಆಯ್ತು ಅನ್ನೋದನ್ನು ತಿಳಿಸ್ಕೊಳ್ಳೋದೇ ಅಡ್ವರ್ಬ್ ಅಂತ ಹೇಳ್ತಾರೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ದ ಡ್ರೈವರ್. ದ ಡ್ರೈವರ್
is too fast. Look at this. The driver is too fast. The driver is too fast. So that is also a problem. And next, I know him well. Look at it. The well to again it is going to be denotes the quality of the verb, of the quality of the stuff. And we come to know here that he can really see here. So which is going to be indicate as adverb. That means totally adverb means adverbs are going to be modified the meaning of the verbs. The verb na meaning na modify mantha words na adverbs na kare. The adverbs ye give kya hai? For example, he studied well. Well, I think by the adverb, the driver is too fast. That is also adverb. I know him well. That is also adverb. So adverb. I am ready. So that is also our among the adverb. So this is all about students. After knowing noun, pronoun, verb, and adverb, now I have taken one more concept called adjectives. Adjectives are the bagya matradaga. In Kannada it is called guna vachakagalu. Idana guna vachakagalu antane karitaru. Hagadre yenu adjectives antandre, that is adjective are the words that describes, means words only, that describes a noun or a person. Look at it very carefully. Adjective are the words that describes a noun or a person. ಒಂದು ನಾಮಪದ ಅಥವಾ ವ್ಯಕ್ತಿಯ ಕ್ವಾಲಿಟಿ ಹೇಗಿದೆ ಎಷ್ಟಿದೆ ಅನ್ನೋದನ್ನ ಡಿಸ್ಕ್ರೈಬ್ ಮಾಡೋದನ್ನ ಅಡ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಅಡ್ಜೆಕ್ಟಿವ್ ಆರ್ ದ ವರ್ಡ್ಸ್ ದಟ್ ಈಸ್ ಗೋಯಿಂಗ್ ಟು ಬಿ ಡಿಸ್ಕ್ರೈಬ್ಸ್ ನೌ ಆಲ್ ದ ಪರ್ಸನ್ಸ್. ಓಕೆ, ಒಂದು ನಾಮಪದಗಳು ಹೇಗಿದೆ ಅಥವಾ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಯೂಸ್ ಮಾಡ್ತಕ್ಕಂಥದ್ದೇ ಅಡ್ಜೆಕ್ಟಿವ್ಸ್ ಅಂತ ಹೇಳಿ ಕರಿತಾ. ಫಾರ್ ಎಕ್ಸಾಂಪಲ್ಸ್, ಅದರ ಎಕ್ಸಾಂಪಲ್ಸ್ ನೋಡೋದಾದ್ರೆ ರಾಮು ಈಸ್ ಎ ಗುಡ್ ಬಾಯ್. ಈಗ ರಾಮು ಈಸ್ ಎ ಬಾಯ್ ಅಂತಕ್ಕಂಥದ್ದು ಕೂಡ ಬರುತ್ತೆ ಎಕ್ಸಾಂಪಲ್ಸ್. ಸರಿ, ಇಟ್ ಈಸ್ ಎ ಸೆಂಟೆನ್ಸ್. ವೆನ್ ಯು ಆಡ್ ದ ವರ್ಡ್ ಕಾಲ್ಡ್ ರಾಮು ಈಸ್ ಎ ಗುಡ್ ಬಾಯ್, ಎಂತ ಹುಡುಗ ರಾಮು ಅಂತಕ್ಕಂಥದ್ದು ಒಬ್ಬ ಒಳ್ಳೆಯ ಹುಡುಗ, ದಟ್ ಈಸ್ ಎ ಗುಡ್ ಬಾಯ್, ದಟ್ ಈಸ್ ವಿಚ್ ಇಸ್ ಗೋಯಿಂಗ್ ಟು ಬಿ ಡಿಸ್ಕ್ರೈಬ್ಸ್ ದ ನೇಮ್ ಆಫ್ ಎ ಪರ್ಸನ್. ಒಬ್ಬ ಪರ್ಸನ್ ವ್ಯಕ್ತಿತ್ವವನ್ನು ಇಲ್ಲಿ ತಿಳಿಸ್ತಕ್ಕಂತಹದ್ದನ್ನೇ ನಾವು ಅಡ್ಜೆಕ್ಟಿವ್ಸ್ ಅಂತ ಕರೀತಾರೆ. ಅಂಡ್ ಬಂದು ದೇರ್ ಆರ್ ರೂಮ್ಸ್ ಅನ್ನೋದಕ್ಕೂ ದೇರ್ ಆರ್ ಏಟ್ ರೂಮ್ಸ್, ಬಟ್ ಹೇಗಿದೆ ಎಷ್ಟಿದೆ ಅನ್ನೋದನ್ನೇ ಅಡ್ಜೆಕ್ಟಿವ್ಸ್ ಅಂತ ಹೇಳ್ತಾರೆ. ದೇರ್ ಆರ್ ಏಟ್ ರೂಮ್ಸ್, ಅಲ್ಲಿ ಎಷ್ಟು ರೂಮ್ಸ್ ಇದೆ, ಏಟ್ ರೂಮ್ಸ್ ಇದೆ ಅಂತ ಹೇಳುತ್ತೆ. ಅಂಡ್ ವಿಕ್ರಮ್ ವಾಸ್ ಅ ಬ್ರೇವ್ ಬಾಯ್, ವಿಕ್ರಮ್ ವಾಸ್ ಅ ಬ್ರೇವ್ ಬಾಯ್, ದಟ್ ಈಸ್ ವಿಕ್ರಮ್ ಇದ್ದಾವನು ಒಬ್ಬ ಬ್ರೇವ್, ತುಂಬ ಶಕ್ತಿಶಾಲಿ ಆಗಿರ್ತಕ್ಕಂಥ, ತುಂಬ ಜಾಣ್ಮೆಯಿಂದ ಹುಟ್ಟತಕ್ಕಂಥ ಒಬ್ಬ ಹುಡುಗ ಅಂತ ಹೇಳಿ. ರೈಟ್ ಎಕ್ಸಾಂಪಲ್ಸ್ ಮೀನ್ಸ್ ಮೈ ಫ್ರೆಂಡ್ ಸೆಂಟ್ ಅ ಗಿಫ್ಟ್, ಮೈ ಫ್ರೆಂಡ್ ಸೆಂಟ್ ಅ ಸ್ಮಾಲ್ ಗಿಫ್ಟ್. ಸ್ಮಾಲ್ ಅಂತಕ್ಕಂಥದ್ದು ಕೂಡ ಏನಾಗುತ್ತೆ ಅಡ್ಜೆಕ್ಟಿವ್ಸ್. ಅಡ್ಜೆಕ್ಟಿವ್ಸ್ ಮೈ ಫ್ರೆಂಡ್ ಸೆಂಟ್ ಅ ಸ್ಮಾಲ್ ಗಿಫ್ಟ್, ತುಂಬ ಚಿಕ್ಕದಾದಂತಹ ಗಿಫ್ಟ್ ಅನ್ನ ನನ್ನ ಫ್ರೆಂಡ್ ಕೊಟ್ಟ ಅಂತ ಹೇಳ್ತಾರೆ. ಅಂಡ್ ಸಚಿನ್ ಈಸ್ ಅ ಆಕ್ಟಿವ್ ಸ್ಟೂಡೆಂಟ್. ಸಚಿನ್ ಈಸ್ ಅ ಆಕ್ಟಿವ್ ಸ್ಟೂಡೆಂಟ್, ಅದಂದ್ರೆ ಅಡ್ಜೆಕ್ಟಿವ್ ಯಾವುದು, ಆಕ್ಟಿವ್ is going to be taken as an adjective. In active antakantaru kuda adjective aagi varu. That means totally when I am going to be concluded that adjective is nothing but a word that is going to be describes the speciality of the noun or a person. Andre oba vyaktiya athwa naamapadada visheshatayanu telisthakantadene avena kadavili adjectives anta karitaru. Okay dear students, so remind, that is conjunction, preposition and interjection. So
So from these three parts of speech, I'll come up with them in my next another video. Until study, read.